ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟಕ್ಕೆ ಬಿವೈ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಹನುಮನ ಊರು ಅಂತ ಕರೀತೀವಿ. ಹನುಮ ಹುಟ್ಟಿದ ಸ್ಥಳ ಅನ್ನುವ ಒಂದು ಪ್ರತೀತಿ ಇದೆ. ಆ ಅಂಜನಾದ್ರಿ ಬೆಟ್ಟಕ್ಕೆ ಬಿವೈ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಅಂಜನಾದ್ರಿಯ ಆಂಜನೇಯನ ದರ್ಶನವನ್ನ ಪಡೆದಿದ್ದಾರೆ ವಿಜಯೇಂದ್ರ. ಹನುಮಂತನ ಜನ್ಮಸ್ಥಳ ಎಂಬ ಪೌರಾಣಿಕ ಪ್ರಸಿದ್ಧ ಕ್ಷೇತ್ರ ಅಂಜನಾದ್ರಿ ಅದು ಕರ್ನಾಟಕದ ಒಂದು ದೊಡ್ಡ ಹೆಮ್ಮೆ ಕೂಡ ಹೌದು. 575 ಮೆಟ್ಟಿಲು ಏರಿ ಆಂಜನೇಯನ ದರ್ಶನ ಪಡೆದಿದ್ದಾರೆ ವಿಜಯೇಂದ್ರ. ಸುಮಾರು 1 ಗಂಟೆಗಳ ಕಾಲ ವಿಶೇಷ ಪೂಜೆಯನ್ನ ಅಲ್ಲಿ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ವಿಜಯೇಂದ್ರ ಅವರಿಗೆ ಶಾಸಕ ಪ್ರಣ ಮುನವಳ್ಳಿ ಸೇರಿದಂತೆ ಜಿಲ್ಲೆಯ ಹಲವು ಶಾಸಕರು ಕೂಡ ಸಾಥ್ ಸ್ನೇಹಿತರೆ, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಕೊಪ್ಪಳ ಜಿಲ್ಲೆಯ ಹಂಪಿಯ ಸಮೀಪ ಇರುವಂತಹ ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಅಂಜನಾ ಸುತ ಹನುಮನ ಒಂದು ಜನ್ಮಸ್ಥಳ ಅನ್ನುವ ಪ್ರತೀತಿ ಇದೆ. ಈಗಾಗಲೇ ಬಹಳಷ್ಟು ಸಾಧಕರು, ರಾಜಕೀಯ ವ್ಯಕ್ತಿಗಳು, ಗಣ್ಯಾತಿಗಣ್ಯರು, ಪ್ರಧಾನಿ ಸೇರಿದಂತೆ ಬಹುತೇಕ ಕ್ಷೇತ್ರದ ಶ್ರೇಷ್ಠ ವ್ಯಕ್ತಿಗಳು ಹನುಮನ ದರ್ಶನ ಪಡೆಯಲಿಕ್ಕೆ ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸಿರುವುದು ವಿಶೇಷತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಕಲೀಗ್ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ಅಂಜನಾದ್ರಿ ಅಂತ ಹೇಳಿದ ತಕ್ಷಣ ಕರುನಾಡಿಗರ ಹೆಮ್ಮೆ, ಹನುಮ ಹುಟ್ಟಿದ ಸ್ಥಳ ಅನ್ನುವ ಒಂದು ಪ್ರತೀತಿ ಇದೆ. ಹೀಗಾಗಿ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ಎಷ್ಟೊತ್ತು ಅಲ್ಲಿ ಇದ್ದರು, ಯಾವೆಲ್ಲ ಪೂಜೆ ಸಲ್ಲಿಸಿದ್ರು, ಹೇಗಿತ್ತು ವಾತಾವರಣ, ಯಾವೆಲ್ಲ ಶಾಸಕರು ಭೇಟಿ ಕೊಟ್ಟರು, ಏನಿದೆ ಮಾಹಿತಿ ವೆಂಕಟೇಶ್? ಹೌದು ರಾಘವ್, ಏನು ಇವತ್ತು ಬೆಳ್ಳಂ ಬೆಳಿಗ್ಗೆ ವಿಜಯೇಂದ್ರ ಅವರು ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಹತ್ರ ಇರ್ತಕ್ಕಂತ ಏನು ಹನುಮಂತನ ಬೆಟ್ಟಕ್ಕೆ ಇವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಇವತ್ತು ವಿಜಯೇಂದ್ರ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ವಿಜಯೇಂದ್ರ ಜೊತೆಗೆ ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಅವ್ರ ಜೊತೆಗಿದ್ರು. ಸುಮಾರು 575 ಮೆಟ್ಲುಗಳು ಇರ್ತಕ್ಕಂತ ಈ ಒಂದು ಬೆಟ್ಟ ಏನಿದೆ, ಬೆಟ್ಟವನ್ನ ಹತ್ತಿ ಆಂಜನೇಯನ ಒಂದು ದರ್ಶನವನ್ನ ಪಡ್ಕೊಳ್ತಾರೆ. ಜೊತೆಗೆ ಸುಮಾರು 1-1.5 ಗಂಟೆಗಳ ಕಾಲ ವಿಶೇಷ ಪೂಜೆಯನ್ನ ಈ ಒಂದು ಸ್ಥಳದಲ್ಲಿ, ಆಂಜನೇಯನ ಏನು ಬೆಟ್ಟ ಇದೆ, ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಲ್ಲಿಸ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ವಿಜಯೇಂದ್ರಗೆ ಸ್ಥಳೀಯ ಶಾಸಕ ಪರಣ್ಣ ಮುನವಳ್ಳಿ ಅವರು ಕೂಡ ಆ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ ಏನು ಗಂಗಾವತಿ ತಾಲೂಕಿನ ಕಾರ್ಟಿಗೆಯಲ್ಲಿ ಇವತ್ತೊಂದು ಸಮಾವೇಶ ಇದೆ, ಆ ಸಮಾವೇಶಕ್ಕೆ ತೆರಳ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ರಾಘವ್. ಗಾಟ್ ಇಟ್, ಥ್ಯಾಂಕ್ ಯು ವೆಂಕಟೇಶ್. ಅಭಿವಸ್ತ್ರ